नमस्कार वीक्षकरे, ऐदु राज्यगळ चुनावणे मुगिदिदे, मतदान मुगिदिदे, ईग एक्सिट पोल टाइम। याव राज्यदल्लि याव पक्ष अधिकारक्के बरबहुदु, पूर्ण प्रमाणदल्लि ओंदे पक्ष अधिकारक्के बरुत्ता अथवा अतंत्र आगुत्ता, समिश्र सरकार अधिकारक्के बरुत्ते एन्नुवंतह लेक्काचार, एक्सिट पोल न लेक्काचारगळु एनिदे अंत हेळि नावु मोदलिगे द बिग स्टेट तुंबा निरीक्षे 2024 लोकसभा चुनावणेय मेलू कूड ಈ ರಾಜ್ಯದ ಚುನಾವಣಾ ಫಲಿತಾಂಶ ಪರಿಣಾಮ ಬೀರುತ್ತೆ ಎನ್ನಲಾಗಿರುವಂತಹ ಉತ್ತರ ಪ್ರದೇಶದ ಎಕ್ಸಿಟ್ ಪೋಲ್ ಕಡೆಗೆ ಹೋಗ್ತಾ ಇದೀವಿ. ಉತ್ತರ ಪ್ರದೇಶದಲ್ಲಿ ಮತ್ತೆ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬರ್ತಾರಾ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅಥವಾ 2017ರವರೆಗೆ ಅಧಿಕಾರದಲ್ಲಿದ್ದಂತಹ ಅಖಿಲೇಶ್ ಸಿಂಗ್ ಯಾದವ್ ಮತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಕೆಳಗಿಳಿಸಿ ಈ ಬಾರಿ ಸೈಕಲ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಎನ್ನುವಂತಹ ಲೆಕ್ಕಾಚಾರ ಮತ್ತೆ ಕಾಂಗ್ರೆಸ್ ಮತ್ತೆ ಬಿಎಸ್ಪಿಯ ಕಥೆ ಏನು ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ದರೂ ಕೂಡ ಇವೇನಾದರೂ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಎನ್ನುವಂತಹ ಅಂಕಿಅಂಶ ಫಸ್ಟ್ ಎಕ್ಸಿಟ್ ಪೋಲ್ ಉತ್ತರ ಪ್ರದೇಶದ್ದು ಏನು ಹೇಳ್ತಿದೆ ಅಂತ ಹೇಳಿದ್ರೆ ಇದು ಈ ಮೊದಲ ಎಕ್ಸಿಟ್ ಪೋಲ್ ಉತ್ತರ ಪ್ರದೇಶದ ಮೊದಲ ಎಕ್ಸಿಟ್ ಪೋಲ್ ಬಿಜೆಪಿಗೆ ಬಿಗ್ ಶಾಕ್ ಎಕ್ಸಿಟ್ ಪೋಲ್ ಯಾಕಂತ ಹೇಳಿದ್ರೆ ಈ ಎಕ್ಸಿಟ್ ಪೋಲ್ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲುತ್ತೆ ಕಳೆದ ವರ್ಷ 2017ರಲ್ಲಿ ಪಡೆದಿದ್ದಂತಹ ಸೀಟುಗಳ ಅರ್ಧಕ್ಕಿಂತ ಕಡಿಮೆ ಸೀಟುಗಳನ್ನ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಡೆಯಬಹುದು ಆ ಮುಖಾಂತರ 5 ವರ್ಷದಲ್ಲೇ ಯೋಗಿ ಆದಿತ್ಯನಾಥ್ ಅವರ ಅಲೆ ಉತ್ತರ ಪ್ರದೇಶದಲ್ಲಿ ನಿಲ್ಲುತ್ತೆ ಎನ್ನುವಂತ ಇದೆ ಈ ಎಕ್ಸಿಟ್ ಪೋಲ್ ಈ ಎಕ್ಸಿಟ್ ಪೋಲ್ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈ ಬಾರಿ 150ರಿಂದ 155 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ಹೇಳಲಾಗ್ತಿದೆ ಅಂದ್ರೆ 2017ರಲ್ಲಿ ಬಿಜೆಪಿ 312 ಸೀಟುಗಳನ್ನು ಗೆದ್ದಿತ್ತು ಆದರೆ ಈ ಬಾರಿ 150ರಿಂದ 155 ಅಂದ್ರೆ ಸುಮಾರು 150 ಸೀಟುಗಳನ್ನು ಬಿಜೆಪಿ ಕಳೆದುಕೊಂಡು ಆ ಮುಖಾಂತರ ಅಧಿಕಾರವನ್ನು ಕಳೆದುಕೊಳ್ಳಲಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲ್ಲ ಎನ್ನುವಂಥದ್ದು ಈ ಎಕ್ಸಿಟ್ ಪೋಲ್ನ ಸಮೀಕ್ಷೆ ಹಾಗಾದ್ರೆ ಸಮಾಜವಾದಿ ಪಾರ್ಟಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಹೇಗೆ ಸಮಾಜವಾದಿ ಪಾರ್ಟಿ 200ರಿಂದ 220 ಸೀಟುಗಳನ್ನು ಗೆದ್ದು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬಹುದು ಎನ್ನುವಂಥದ್ದು ಈ ಎಕ್ಸಿಟ್ ಪೋಲ್ನ ಸಮೀಕ್ಷೆ 2017ರಲ್ಲಿ ಸಮಾಜವಾದಿ ಪಾರ್ಟಿ 47 ಸೀಟುಗಳನ್ನು ಗೆದ್ದಿತ್ತು 177 ಸೀಟುಗಳನ್ನು ಕಳೆದುಕೊಂಡಿತ್ತು ಬಿಜೆಪಿಯ ಸುನಾಮಿ ಎದುರು ಆದರೆ ಈ ಬಾರಿ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಸಿಂಗ್ ಯಾದವ್ ಮೈತ್ರಿಕೂಟ ಬೌನ್ಸ್ ಬ್ಯಾಕ್ ಆಗಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬೌನ್ಸ್ ಬ್ಯಾಕ್ 200 ಸೀಟ್ ಅಂತ ಹೇಳಿದ್ರೆ 47ರಿಂದ 200 ಸೀಟ್ ಗೆಲ್ಲುತ್ತೆ ಅನ್ನುವಂತಹ ಸಾಧ್ಯತೆ ಏನಿದೆ 200ರಿಂದ 220 ಸೀಟ್ ಗೆಲ್ಲುತ್ತೆ ಅನ್ನುವಂತಹ ಸಾಧ್ಯತೆ ಏನಿದೆ ಇಟ್ ದಿಸ್ ಇಸ್ ಅ ಬಿಗ್ ಬೌನ್ಸ್ ಬ್ಯಾಕ್ ಮತ್ತೆ ಆರ್ಎಲ್ಡಿ ಸಮಾಜವಾದಿ ಪಾರ್ಟಿ ಜೊತೆಗೆ ಇತರೆ ಸಣ್ಣ ಪಕ್ಷಗಳ ಮೈತ್ರಿಕೂಟ ಏನಿದೆ ಅದು ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬರಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ ಪೂರ್ಣ ಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಸರ್ಕಾರವನ್ನ ರಚನೆ ಮಾಡುತ್ತೆ ಮತ್ತೆ ಅಖಿಲೇಶ್ ಸಿಂಗ್ ಯಾದವ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಮಾಯಾವತಿಯವರ ಕಥೆ ಏನು ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರು ಈ ಬಾರಿ ಚುನಾವಣೆಯಲ್ಲಿ ಇದ್ದ ಹಾಗೆ ಇದ್ರು ಇಲ್ಲದ ಹಾಗೇನೂ ಇದ್ರು ಉತ್ತರ ಪ್ರದೇಶಕ್ಕಷ್ಟೇ ಸೀಮಿತವಾದಂತಹ ಬಹುಜನ ಸಮಾಜವಾದಿ ಪಾರ್ಟಿಯ ಕತೆ ಏನು ಅಂತೇಳಿ ಈ ಸಮೀಕ್ಷೆಯ ಪ್ರಕಾರ ಬಹುಜನ ಸಮಾಜವಾದಿ ಪಾರ್ಟಿ 20ರಿಂದ 22 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಕಳೆದ ವರ್ಷ 2012ರಲ್ಲಿ 19 ಸೀಟುಗಳನ್ನು ಗೆದ್ದಿದ್ರು ಸಣ್ಣ ಮಾರ್ಜಿನ್ 1ರಿಂದ 2 ಸೀಟುಗಳು ಹೆಚ್ಚಳ ಆಗಬಹುದು ಎನ್ನುವಂತಹ ನಿರೀಕ್ಷೆಯನ್ನ ಈ ಸಮೀಕ್ಷೆ ಇಟ್ಕೊಂಡಿರುವಂಥದ್ದು ಇನ್ನೊಂದು ಕಾಂಗ್ರೆಸ್ ಎಗೇನ್ 18ರಿಂದ 20 ಸೀಟು ಗೆಲ್ಲಬಹುದು ಅಂತೇಳಿ ಅಂದ್ರೆ ಅವರಿಗೆ ಒಂದಿಷ್ಟು ನೆಲೆ ಸಿಕ್ಕಿದೆ ಅಂತೇಳಿ ಆದ್ರೆ ತೀರಾ ಖುಷಿ ಪಡುವ ಹಾಗೆ ತೀರಾ ಹರ್ಷ ಪಡುವ ಹಾಗೆ ಸಂಭ್ರಮಿಸುವ ಹಾಗೆ ಇಲ್ಲ ಕಾಂಗ್ರೆಸ್ನ ಸ್ಥಿತಿ ಇಷ್ಟೊಂದು ಅಬ್ಬರದ ಪ್ರಚಾರದ ನಡುವೆಯೂ ಕಾಂಗ್ರೆಸ್ 18ರಿಂದ 20 ಸೀಟುಗಳಿಗೆ ತನ್ನ ಗೆಲುವನ್ನ ಸೀಮಿತಗೊಳಿಸಿಕೊಳ್ಳಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ ಇತರರು 5ರಿಂದ 15 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಅದರಲ್ಲಿ ಬೇರೆ ಬೇರೆ ಪಾರ್ಟಿಗಳಿದ್ದಾರೆ ಅಪ್ನಾದಲ್ ರಾಜಬರ್ ಪಾರ್ಟಿ ನಿಷಾದ್ ಪಾರ್ಟಿಗಳೆಲ್ಲ ಇದ್ದಾರೆ ಇವರೆಲ್ಲ ಸೇರಿ 5ರಿಂದ 15 ಸೀಟುಗಳನ್ನು ಗೆಲ್ಲಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ ಅಂದ್ರೆ ಈ ಸಮೀಕ್ಷೆಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲುತ್ತೆ
ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಸಮಾಜವಾದಿ ಪಾರ್ಟಿ ಮತ್ತೆ 5 ವರ್ಷಗಳ ಬಳಿಕ ಮತ್ತೆ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸೈಕಲ್ ಮೋದಿಯವರು ಬಾಂಬ್ ಅನ್ನು ಇಡುವ ಸಾಧನ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಚುನಾವಣಾ ರ್ಯಾಲಿಯ ವೇಳೆ ಹೇಳಿದ್ರು. ಆದರೆ ಈ ಸಮೀಕ್ಷೆಯ ಪ್ರಕಾರ ಆ ಸೈಕಲ್ ಅನ್ನೇ ಜನ ಮೆಚ್ಚಿ ವಿಧಾನಸೌಧಕ್ಕೆ ಕಳುಹಿಸುವ ಸಾಧ್ಯತೆ ಇದೆ ಅಂತೇಳಿ ಈ ಸಮೀಕ್ಷೆ ಹೇಳ್ತಿದೆ.